Suvali, Suvali, Hade Amma. Keduta kaliyuve janma. ಕಲ್ಯಾಣವ್ರೆ, 16ನೇ ವಯಸ್ಸು 18ನೇ ವಯಸ್ಸು ಎಲ್ಲ ಆಯಿತು, ಆಗಲೇ ನಿಮಗೆ ಹಂಸಲೇಖ ಅವರು ಪರಿಚಯ ಆಯಿತು ಅಂತ ಹೇಳಿದ್ರಿ. ಆ ಒಂದು ಎಕ್ಸೂಬರೆಂಟ್ ದಿನಗಳ ಬಗ್ಗೆ ಮಾತಾಡಿ. ಅಯ್ಯೋ ಖಂಡಿತ, ಅದು ಮರೀಕಾಗಲ್ಲ. ನಾನು ನಮ್ಮ ಅಮ್ಮ ಅಪ್ಪನ ನಂತರ ಆ ಒಂದು ಸ್ಥಾನದಲ್ಲಿ ನನಗೆ ನಿಲ್ಕೋದು ಹಂಸಲೇಖ ಅವರು, ಎಸ್ ಪಿ ಬಿ ಅವರು, ಜಾನಕಿಯಮ್ಮ, ಇಳೆಯರಾಜ, ಅದರಲ್ಲಿ ನನ್ನ ಚಿತ್ರರಂಗದ ನನ್ನ ಗುರುಗಳು ಹಂಸಲೇಖ ಅವರು. ಹೆಂಗಿತ್ತು ನನ್ನ ಪರಿಸ್ಥಿತಿ ಅಂತಂದರೆ, ಒಂದು ಸರ್ತಿ ಇದು ಮನೆ ಗೊತ್ತಿರುತ್ತೆ ನಿಮಗೆ, ಒಂದು ಇವತ್ತು ಹೇಗಾದರೂ ಮಾಡಿ ಒಂದಿನ ಅಪ್ಪ ತುಂಬ ಬೈದರು, ಅವರ ಪ್ರತಾಪಗಳೆಲ್ಲ ನನ್ನ ಮೇಲೆ ತುಂಬ ತೋರಿಸಿದ್ರು. ಆಮೇಲೆ ನಾನಂದೆ, ಇಲ್ಲ ಓಕೆ, ನಾನು ಹೆಂಗಾದ್ರೂ ಹೋಗೋಣ, ಈಗ ಹೊರಗಡೆ ಹೋಗ್ತೀನಿ, ಮತ್ತೆ ವಾಪಸ್ ಬರೋದು ಬೇಡ, ಹೋದಾಗ ಎಲ್ಲಾದರೂ ಹೋಗೋಣ, ಸಾಧ್ಯ ಆದರೆ ಒಂದೇ ಒಂದು ಸರ್ತಿ ಸತ್ತೋಗೋಣ ಅಂದ್ಕೊಂಡು ಹೊರಟಿದ್ದೆ ಮನೆಯಿಂದ. ಹೋದಾಗ ಅಲ್ಲಿ ಒಂದು ಒಂದು ದೇವಸ್ಥಾನ, ಆ ದೇವಸ್ಥಾನದ ಮುಂದೆ ಕೂತ್ಕೊಂಡಿದ್ದೆ. ಕೂತ್ಕೊಂಡು ಏನು ಮಾಡೋದು, ಸರಿ ಅಲ್ಲೇ ಕೂತ್ಕೊಂಡು ಏನು ಚೆನ್ನಾಗಿ ಮಾಡ್ತಿದ್ದೆ, ಅಲ್ಲಿ ಒಂದು ಕಡೆ ಹಾಡು ಬರ್ತಾಯಿತ್ತು, ರಣಧೀರ ಹಾಡು ಬರ್ತಾಯಿತ್ತು. ಸರಿ, ಪ್ರೇಮಲೋಕ ರಣಧೀರ ಹಾಡುಗಳಿಗೆ ನಾನು ಹುಚ್ಚು ಅಭಿಮಾನಿ, ಅವರೆಲ್ಲ ಹಾಡುಗಳು ನನಗೆ ಬಾಯಲ್ಲಿ ಬರುತ್ತೆ, ಬಿ ಜಿ ಎಂ ಸಮೇತ ಬರುತ್ತೆ ಬಾಯಲ್ಲಿ, ಫುಲ್ ಪಲ್ಲ ವಿಚಾರಣೆ ಅಲ್ಲ, ನಾನು ಅಪ್ಪಟ ಅಭಿಮಾನಿ ಅವರು. ಯಾಕಂದರೆ ಅದು ನಾನು ಹೌದು ಹೇಗೋ ಸಾಯ್ತೀನಿ, ಹಾಕಿ ಮುಂಚೆ ಒಂದು ಸರ್ತಿ ಅವರು ನೋಡಿಬಿಟ್ಟು ಮಾತಾಡ್ತಿರ್ತಾರೆ ಹೇಗೆ ಅಂದ್ಬಿಟ್ಟು, ಅವರು ಅವ್ರ ಮನೆ ಇಲ್ಲ ಹತ್ರ ಅಂತ ಹೇಳಿದರು, ಶಂಕರ ಮಠದಲ್ಲಿ ಶಾರದಾಂಬಾ ದೇವಸ್ಥಾನ, ಅಲ್ಲಿ ಕೂತ್ಕೊಂಡು ನಾನು ಒಬ್ಬನೇ ಯೋಚನೆ ಮಾಡ್ತಿದ್ದೆ, 3 ಅವರ್ ಕೂತಿದ್ದೆ. ಸರಿ, ಅಲ್ಲಿಗೆ ಹೋದೆ. ಅಲ್ಲಿ ಹೋದಾಗ ಇದಾರ, ಇಲ್ಲ ನಾಳೆ ಬೆಳಗ್ಗೆ ಬಂದರೆ ಸಿಗ್ತಾರೆ, ಬೆಳಗ್ಗೆ ಜಾವ ಬೆಳಗ್ಗೆ 5 ಗಂಟೆಗೆಲ್ಲ ಹೋದೆ. ಅಲ್ಲಿ ಹೋದಾಗ ಹೊರಗಡೆ ಚಳಿ ನಡ್ಕೊಂಡಾಗಿ ನಿಂತಿದ್ದೆ ನಾನು, ಆಗ ನನಗೆ 17 ವಯಸ್ಸು, ಚಳಿ ನಡ್ಕೊಂಡಾಗೆ ನಿಂತಿದ್ದೆ. ಹೊರಗಡೆ ಗಿಡಗಳಿಗೆಲ್ಲ ನೀರು ಹಾಕ್ತಾಯಿದ್ರು ಒಬ್ಬರು ಒಬ್ಬರು ಮೇಡಮ್, ತುಂಬ ಹೊತ್ತಂಗೆ ಅಬ್ಸರ್ವ್ ಮಾಡಿದೆ, ಯಾರಪ್ಪ ನೀನು ಏನು ನಿಂತಿದ್ಯಾ, ಸರ್ ಮನೆ ಇದೆ, ನಾನು ಸರ್ ನೋಡಬೇಕು. ಹೌದಾ, ಏನಪ್ಪ ನಿನ್ನ ಹೆಸರು, ಈ ಥರ ಅಮ್ಮ, ಹೌದಾ, ಒಂದು ನಿಮಿಷ ಇರಪ್ಪ ಬರ್ತಾರೆ. ಕರೆಕ್ಟಾಗಿ 6 ಗಂಟೆಗೆ ವೈಟ್ ಪ್ಯಾಂಟ್ ವೈಟ್ ಶರ್ಟಲ್ಲಿ ಹಂಸ ಪಕ್ಷಿ ಥರ ಒಂದು ನಾ ಹಂಸನೇ ಕರ್ಮನೆಯಿಂದ ಹೊರಗಡೆ ಬಂದ ತಕ್ಷಣ ಅವರು ಕರೆಕ್ಟ್ ಅವ್ರು ಹೊರಗಡೆ ಬರ್ತಿದ್ದಾಗ ನಾನು ಹೋಗಿ ನಮಸ್ಕಾರ ಮಾಡಿ, ಯಾರು ನೀನು ಸರ್, ಈ ಥರ ಏನು ಕೆಲಸ ಮಾಡ್ತೀನಿ ಸರ್, ಹಾಡು ಬರೀತೀನಿ ರಾಗಲ್ಲ, ಏನಾಗಬೇಕಿತ್ತು ಟಕ್ಕನ್ ಬಾಯಲ್ಲಿ ಏನು ಬರಲಿ, ನಾನು ಅವ್ರು ನೋಡ್ಬಿಟ್ಟು ಸತ್ತೋಗ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದೆ, ಟಕ್ಕನ್ ಬಾಯಲ್ಲಿ ಆದರೆ ಸತ್ತೋಗ್ಬೇಕಂದ್ರೆ ಉಲ್ಟಾ ಆಗ್ಬಿಟ್ಟು ಸರ್ ನಿಮ್ಮ ಹತ್ರ ನಾನು ಅಸ್ಟೆಂಟ್ ಆಗ್ತಾ ಹೋದ ಅಂತ ಬಂದ್ಬಿಡ್ತು ಬಾಯಲ್ಲಿ. ಅದಕ್ಕೆ ನೀವು ನೋಡಿದ್ರು, ನಿಮ್ಗೆ ಅಬ್ಸರ್ವ್ ಮಾಡಿದ್ರು, ಬಾ ಸ್ಟುಡಿಯೋಗೆ ಬಾ ಅಂತ, ಸಂಕೇತ್ ಸ್ಟುಡಿಯೋಗೆ ಬಾ ಅಂತ ಹೇಳಿದ್ರು. ಓಕೆ ಅಂತಂದೆ, ಸರ್ ಹೊರಟ್ಬಿಟ್ರು. ಹೊರಟ ಮೇಲೆ ಹಿಂಗೆ ಆಚೆ ಬರ್ತಿದ್ದಂಗೆ, ಅಮ್ಮ ನಿಮ್ಮ ಹೆಸರು ಏನು ಅಂತ ಕೇಳಿದೆ. ನನ್ನ ಹೆಸರು ಶಾರದಮ್ಮ ಅಂದರು ಅವ್ರ ಅತ್ತೆಯವರು, ಅವ್ರ ಅವ್ರ ಹೆಸರು ಶಾರದಮ್ಮ, ನಾನು ಕೂತಿದ್ದು ಶಾರದಮ್ಮ, ನಾನು ತಾಳೆ ಹಾಕೊಂಡೆ, ನನಗೆ ಅದೊಂದೇ ಬೇಕಾಗಿತ್ತು, ಓ ದೇವ್ರೇನೋ ದಾರಿ ತೋರಿಸಿದ್ದಾನೆ. ಆಮೇಲೆ ಸಂಕೇತ ಸ್ಟುಡಿಯೋಗೆ ಹಂಸಲಿಕ ಅವ್ರ ಹತ್ರ ಒಂದು 3 ವರ್ಷ ಶಿಷ್ಯವೃತ್ತಿ ಮಾಡಿ ಅವರಿಂದ ಸಾಕಷ್ಟು ಕಲ್ತ್ಕೊಂಡು ಅವ್ರ ಆಶೀರ್ವಾದಗಳನ್ನು ತಗೊಂಡು ಇವತ್ತಿಗೂ ಅವರೇ ನನ್ನ ಗುರು. ನೀವು ಈ ಸಂದರ್ಭನ ತಗೊಂಡು ಹೋಗಿ ಅಮ್ಮನ ಹತ್ರ ಹೇಳಿದ್ರ? ಹೇಳಿದೆ, ನಾನು ಭೇಟಿ ಮಾಡಿದೆ ಅಂತ ಅಮ್ಮಗೆ ಹೇಳಿದೆ. ಆಮೇಲೆ ಅವ್ರಿಗೇನಂದ್ರೆ ಯಾರೋ ಹುಡುಗ ಬಂದು ಮಾತಾಡಿಸ್ಬಿಟ್ರೆ ಅವ್ನಿಗೆ ಅವ್ನ ಹಿನ್ನೆಲೆ ಗೊತ್ತಿಲ್ವಲ್ಲ. ಆಮೇಲೆ ನಮ್ಮ ಅಮ್ಮನ ಭೇಟಿ ಮಾಡಿದ್ರು, ನಮ್ಮನೆಗೆ ಬಂದರು ಸರ್, ನಮ್ಮ ಪುಟ್ಟ ಮನೆ ಅವ. ಆವಾಗ ನಮ್ಮ ಸ್ಟೇಟಸ್ ಬೆಳೆದಿತ್ತು, 500 ರೂಪಾಯಿ ಬಾಡಿಗೆ ಮನೆ, ಹಾಂ ಬೆಳೆದಿತ್ತು, ಅದೋ ಅಮ್ಮನೆಗೆ ಬಂದರು ಸರ್, ಬಂದರು, ಒಂದು ಔಟ್ ಹೌಸ್ ಅಲ್ಲಿತ್ತು, ಅಲ್ಲಿ ಬಂದು ಕೂತ್ಕೊಂಡು ಆಮೇಲೆ ಅಮ್ಮ ಅಪ್ಪ ಹತ್ರ ಮಾತಾಡಿ, ನನ್ನ ತಮ್ಮ ಇದ್ದಂಗಮ್ಮ, ನಾನು ಇರ್ತೀನಿ ಅಂತ ಅಮ್ಮಗೆ ಅವ್ರು ಖುಷಿಯಾಗೋಯ್ತು, ಅವ್ರಿಗೆ ಏನೋ ಸಾಧಿಸೇಬಿಟ್ಟ ಅವನು ಅಂತ ಅವ್ರಿಗೆ ಖುಷಿಯಾಗೋಯ್ತು. ಸರ್ ಅವಾಗ ಮನೆಗೆ ಬಂದು ಅಲ್ಲೆಲ್ಲ ನಾನು ಗಮನಿಸಿದ್ದೇನೆಂದರೆ ಆಗಲೂ ಆಟೋದಲ್ಲಿ ಓಡಾಡೋರು ಸರ್, ಆಗಲೂ ಅಷ್ಟು ಎಷ್ಟು ಪೀಕು ಆ ಟೈಮ್ ರಾಮಾಚಾರಿ ಎಲ್ಲ ಬಂದಾಗ ಆ ಸಮಯದಲ್ಲಿ ಅಷ್ಟು ಸರಳವಾಗಿ ಅವರಿದ್ದ, ಓ ಸರಳತೆ, ಒಂದು ಅಮ್ಮನಲ್ಲಿ ಅಪ್ಪನಲ್ಲಿ ಸರಳತೆ ನೋಡಿದ್ದು, ಗುರುವಿನಲ್ಲಿ ಸರಳತೆ ನೋಡಿದೆ ನಾನು. ಈ ಸರಳತೆಗಳೆಲ್ಲ ನಾನು ಸರಳತೆನ ಬಿಟ್ಟು ಹೋಗದೆ ಇರೋದಕ್ಕೆ ದಾರಿ ಆಯಿತು ನನಗೆ, ಓ ಹೀಗಿರಬೇಕು ಅಂತ ಅದೆಲ್ಲ ದಾರಿ ಆಯಿತು. ಆ ಹಂತಗಳಲ್ಲಿ ನನಗೆ ಬಾಲು ಸರ್, ನನಗೆ ಅವರು ಎಸ್ ಪಿ ಬಿ ಅವರು ಎಲ್ಲಿ ಸಿಕ್ಕರು, ಕಲ್ಯಾಣ ನನ್ನ ಮಾನಸ ಪುತ್ರ ಅಂತ ಹೇಳ್ತಾರೆ, ಅಷ್ಟು ಪ್ರೀತಿಸ್ತಾರೆ, ಜಾನಕಿಯಮ್ಮ, ಇಳೆಯರಾಜ ಸರ್, ಇದೆಲ್ಲ ದಾರಿಯಲ್ಲಿ ನಾನು ಕಂಡುಕೊಂಡು ಬಂದಂಥ ಸಂಗೀತ ಋಷಿಗಳು ಇವರೆಲ್ಲರೂ. ಪ್ರತಿಯೊಂದು ಮಗುಗೂ ಕೂಡ ಶಾಲೆಯಲ್ಲಿ ಯಾವುದಕ್ಕಾದರೂ ಒಂದು ಪ್ರಶಸ್ತಿ ಬಂದರೆ ಅದು ಆಟದಲ್ಲೇ ಇರ್ಬೋದು, ಓಟದಲ್ಲೇ ಇರ್ಬೋದು, ಊಟದಲ್ಲೇ ಇರ್ಬೋದು, ಪಾಠದಲ್ಲೇ ಇರ್ಬೋದು, ಯಾವುದ್ರಲ್ಲಿ ಬಂದರೂ ಕೂಡ ಅಮ್ಮ ನೋಡಮ್ಮ ನನಗೆ ಇದು ಸಿಕ್ಕಿದೆ ಅಂತ ಹೇಳಿ. ಮೊದಲನೇ ಪ್ರಶಸ್ತಿ ಬಂದಾಗ ಅಮ್ಮನಿಗೆ ಹೇಗೆ ಅನಿಸಿತ್ತು? ಅದೇ ತುಂಬ ಎಕ್ಸೈಟ್ ಆಗಿದೆ. ಏನಂದರೆ ಅವಕಾಶ ಅಂತ ಬರೋದೇ ಕಷ್ಟ ಇದ್ದ ಸಮಯ, ಅವಕಾಶಗಳೆಲ್ಲ ಬಂದಾಗ ಆ ಹಾಡುಗಳು ಜೀರ್ಣೋದ್ಧಾರ ಆಗಿ ಸಿನಿಮಾದಲ್ಲಿ ಬರೋಷ್ಟರಲ್ಲಿ ಸಾಕಾಗಿ ಹೋಗಿರುತ್ತೆ. ಬಂದರೂ ಗೆಲ್ತಿತ್ತೋ ಇಲ್ವೋ ಗೊತ್ತಿಲ್ಲ. ಈ ಥರ 44 ಸಿನಿಮಾಗಳಾಗಿ 45ನೇ ಸಿನಿಮಾ ನಮ್ಮೂರ ಮಂದಾರ ಹೂವೆ.
ಆ ಚಿತ್ರ ಬಂದಾಗ ಅದಕ್ಕೆ ನನಗೆ ಮೊದಲನೇದಾಗಿ ಆರ್ಯಭಟ ಪ್ರಶಸ್ತಿ ಒಂದು ಬಂತು. ಅವರು ಖುಷಿಯಾದರು. ಆಮೇಲೆ ಅಮೃತ ವರ್ಷಿಣಿ ಚಿತ್ರ ಮಾಡಿದೆ. ಚಂದ್ರಭಿಕಿ ಪ್ರಾಣಿಸಕ್ಕೆ ಚಿತ್ರ ಸಂಗೀತಕ್ಕೆ ಫಿಲ್ಮ್ ಫೇರ್ ಅವಾರ್ಡ್ ಬಂತು, ಬೆಸ್ಟ್ ಮ್ಯೂಸಿಕ್ ಅಂತ. ಅದಾದ್ಮೇಲೆ ಅದೇ ಚಿತ್ರಕ್ಕೆ ಬೆಸ್ಟ್ ಮ್ಯೂಸಿಕ್ ಅಂತ ಸ್ಟೇಟ್ ಅವಾರ್ಡ್ ಬಂತು. ಈ ಒಂದೊಂದು ಸ್ಟೆಪ್ ಅಲ್ಲಿ ಹೇಗಿತ್ತಂದ್ರೆ, ಒಂದೊಂದು ಸತ್ತಿಗೆ ಅವ್ರನ್ನ ಕಂಟ್ರೋಲ್ ಮಾಡಕ್ಕೆ ಆಗಲಿಲ್ಲ. ತುಂಬಾ ಮೌನವಾಗಿ ಹೋಗ್ಬಿಡೋದು, ಅಡಿಗೆ ಮನೇಲಿ ಸುಮ್ಮನೆ ಕುತ್ಕೊಂಡ್ಬಿಡೋದು, ತುಂಬ ಅಳೋದು. ಆಮೇಲೆ ಇಲ್ಲಪ್ಪ ನಾನು ಅಳ್ತಾನೆ ಆನಂದ ಭಾಷೆ ಆಗ್ಬಿಡೋದು, ಸುಮ್ಮನೆ ಅವ್ರೆ ಅಳೋವರೆಗೂ ಹತ್ಬಿಡೋದು ಅವ್ರ ಖುಷಿಗೆ. ಆಮೇಲೆ ಆನಂದ ಭಾಷೆ ಅನ್ನೋದು. ನಿಮ್ಮ ಬರಹವನ್ನ ಅಣ್ಣ ಅವರು ಹಾಡಿದ್ದನ್ನ ಒಂದು ಲೈನ್ ಹಾಗೆ ಗುನುಗಿ ಚೆನ್ನಾಗಿರ್ತದೆ ಕೇಳಿಸ್ಕೊಳಕ್ಕೆ. ಆ ದೇವರ ಹಾಡಿದು ನಮ್ಮಂತೆ ಎಂದು ಇರದು, ಭರವಸೆಯೇ ಹೊಸ ಬೆಳಕು ನಿಜ ಪ್ರೀತಿ ನಿಯಮಾಯಿದು. ಇದನ್ನು ಹಾಡಿದ್ದಾರೆ. ವಿಧಿ ಬರಹ ಎಂಥ ಘೋರ ಪ್ರೇಮಿಗಳು ದೂರ ದೂರ. ಒಟ್ಟು ಒಂದು 15-16 ಆಡಿದ್ದಾರೆ. ಸಮಾಜದಲ್ಲಿ ಇಂಥ ದೊಡ್ಡ ದೊಡ್ಡವರ ಜೊತೆಯಲ್ಲಿ ಕೆಲಸ ಮಾಡಿ ಕೂಡ ನಾನು ದೊಡ್ಡವನಲ್ಲ ಅಂತ ಹೇಳ್ಕೊಳ್ಳುವಂತಹ ಸರಳತೆ, ಸೌಜನ್ಯ, ಸಂಸ್ಕಾರ, ಸತ್ಯ. ಅಮ್ಮ ವೇದಿಕೆಯ ಮೂಲಕ ನಿಮ್ಮ ಅಮ್ಮ ಈ ಕಾರ್ಯಕ್ರಮ ನೋಡ್ತಾ ಇರುವಾಗ ಅಮ್ಮನಿಗೆ ನೀವು ಏನು ಹೇಳಬಯಸ್ತೀರಿ? ಅಮ್ಮ ಕಲಿಸ್ಕೊಟ್ಟ ಪಾಠಗಳಲ್ಲಿ ತಾಳ್ಮೆ ಎಷ್ಟು ಪ್ರಧಾನವಾದ ಪಾಠವೋ, ಇನ್ನೊಂದು ಗೀತೆಯಲ್ಲಿ ಕೃಷ್ಣ ಹೇಳಿದಂಗೆ ಎಲ್ಲಿ ನಾನು ಅಂತ ಹೇಳ್ತಾರೋ ಅಲ್ಲಿ ನಾನಿರಲ್ಲ ಅಂತ ಒಂದು ಪ್ರಮಾಣ ಮಾಡಿದ್ದಾನೆ ಕೃಷ್ಣ. ಹಾಗಾಗಿ ಅಪ್ಪಿ ತಪ್ಪಿಯೋ ನಾನು ಅನ್ನೋ ಭಾವ ಬರಬಾರ್ದು ಅನ್ನೋದನ್ನು ಅಮ್ಮ ನನಗೆ ಹೇಳ್ಕೊಟ್ಟಿದ್ದಾರೆ. ಹಾಗಾಗಿ ನಾನು ಏನು ಹೇಳೋದು, ನಾನು ಹೇಳೋದಕ್ಕೆ ಕೃತಜ್ಞತೆ ಆಗಲಿ, ಧನ್ಯವಾದ ಆಗಲಿ, ಋಣವನ್ನಾಗಲಿ, ಮಾತಿನಲ್ಲಾಗಲಿ, ಬದುಕಿನಲ್ಲಾಗಲಿ, ಜನ್ಮದಲ್ಲೂ ತೀರ್ಸಕ್ಕೆ ಸಾಧ್ಯ ಇಲ್ಲ. ಅದು ನಾನು ಮಗುವಾಗೆ ಎದ್ದು ಬಿಡ್ತೀನಿ ಅಷ್ಟೇ. ಅದೇ ಮಗುವಾಗೆ ಎದ್ದು ಬಿಡ್ತೀನಿ. ಬರೆಯಲಿ ಬ್ರಹ್ಮ ಆ ಲೈನ್ ಒಂದ್ಸರ್ತಿ ಹೇಳಿ. ಸುವಾಲಿ ಸುವಾಲಿ ಹಾಡೇ ಅಮ್ಮ, ಕೇಳುತ್ತ ಕಳೆಯುವೆ ಜನ್ಮ, ನಾನಿನ್ನ ತಾಯಾಗಿ ಮತ್ತೆ ಹುಟ್ಟೋ ಹಾಗೆ, ತಿದ್ದಿ ಬರೆಯಲಿ ಬ್ರಹ್ಮ. ನಿಮಗೆ ಅಮ್ಮ ವೇದಿಕೆ ಇದನ್ನ ಅಮ್ಮನ್ ತಗೊಂಡು ಹೋಗ್ಕೊಡಿ. ಗರ್ಭದ ಒಳಗೂ ಗಂಧವ ಹಚ್ಚಿ ಸ್ನಾನವ ಮಾಡಿಸಿದೆ, ಎದೆಯ ಹಾಲ ಅಮೃತವನ್ನೇ ಪಾನವ ಮಾಡಿಸಿದೆ, ಹರಿದ ಸೆರಗಲು ಕಂಬಳಿ ಹೊದ್ದಿಸಿ ಮಾನವ ಕಾಯ್ವವಳೆ, ಕತ್ತಲು ಬೆಳಕಿನ ಬದುಕ ಸಾಗಿಸಿ ಕನಸನೇವಳೆ, ಮುಕ್ಕೋಟಿ ದೇವರು ಸಾಲುಗಟ್ಟಿ ನಿಂತರು ನಿನಗೆಂದು ಸಾಟಿಯಲ್ಲ ಅಮ್ಮ, ನೀ ತೂಗೋ ಜೋಲಿಯಲ್ಲಿ ಹೊಲಿದಿರೋ ದಾರಗಳ ಇಳಿಸುತ್ತ ಕಳೆಯಬೇಕು ಜನ್ಮ.